ನಮಸ್ಕಾರ. ಉದಯಂಸ್ ಕರ್ನಾಟಕಕ್ಕೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನೂತನ ವರ್ಷದ ಸ್ವಾಗತಕ್ಕೆ ಸಿಲಿಕಾನ್ ಸಿಟಿ ಸಜ್ಜು. ಬೆಂಗಳೂರಿನಾದ್ಯಂತ ಪೊಲೀಸ್ ಕಣ್ಗಾವಲು. ಎಂಜಿ ರಸ್ತೆ, ಬ್ರಿಗೇಡ್ ರೋಡ್ ಸೇರಿದಂತೆ ಹಲವೆಡೆ ಭಾರೀ ಬಂದೋಬಸ್ತ್. ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಬೆಳಗಾವಿಯಲ್ಲಿಯೂ ಕಾಕಿ ಪಡೆ ಗಸ್ತು. ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ. 2019ಕ್ಕೆ ವಿದಾಯ, 2020ಕ್ಕೆ ಸ್ವಾಗತ. ನನ್ನ ಊರು ನನ್ನ ಹೊಣೆ ತಂಡದಿಂದ ತುಂಗಭದ್ರಾ ನದಿ ಪಾತ್ರ ಸ್ವಚ್ಛತಾ ಕಾರ್ಯ. ಸ್ವಚ್ಛತಾ ಆಂದೋಲನಕ್ಕೆ ಪಾಲಿಕೆ, ಜಿಲ್ಲಾಡಳಿತ ಸಾಥ್. ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ಕೆ ನಾಗರಿಕರು ಭಾಗಿ. ಮತ್ತು ಪ್ರೀತಿಯಿಂದ ಸಾಕಿದ ಗೋಮಾತೆಗೆ ಸೀಮಂತ ಕಾರ್ಯ. ಅಪರೂಪದ ಘಟನೆಗೆ ಸಾಕ್ಷಿಯಾದ ಮಾಂಗೂರು ಗ್ರಾಮ. ಈ ಸಂಪ್ರದಾಯಕ್ಕೆ ಗ್ರಾಮಸ್ಥರ ಮೆಚ್ಚುಗೆ. ಈಗ ವಾರ್ತೆಗಳ ವಿವರ. ನೂತನ ವರ್ಷದ ಸ್ವಾಗತಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಜ್ಜಾಗಿದೆ. ಹೀಗಾಗಿ ಬೆಂಗಳೂರಿನಾದ್ಯಂತ ಭಾರೀ ಬಂದೋಬಸ್ತ್ ಮಾಡಲಾಗಿದೆ. ವಿಶೇಷವಾಗಿ ಹೊಸ ವರ್ಷ ಬರಿಮಾಡಿಕೊಳ್ಳುವ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ಸೇರಿದಂತೆ ಅನೇಕ ಪ್ರಮುಖ ಸ್ಥಳಗಳಲ್ಲಿ ಹೆಚ್ಚಿನ ಗಸ್ತು ಹಾಕಲಾಗಿದೆ. ಅಲ್ಲದೆ CCTV ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಯಾವುದೇ ಅಹಿತಕರ ಘಟನೆಗೆ ಆಸ್ಪದ ನೀಡದಂತೆ ಜನತೆಗೆ ಪೊಲೀಸರು ಮನವಿ ಮಾಡಿದ್ದಾರೆ. ಹೊಸ ವರ್ಷಾಚರಣೆ ಆಗಮನಕ್ಕೆ ಬೆಂಗಳೂರು ಸಜ್ಜಾಗಿದೆ. ಪೊಲೀಸರು ಬಿಗಿ ಭದ್ರತೆ ಕೈಗೊಂಡಿದ್ದಾರೆ. ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್ನಲ್ಲಿ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ. ಅಲ್ಲದೆ ವಿದ್ಯುತ್ ದೀಪ, CCTV ಅಳವಡಿಸಲಾಗಿದೆ. ಸುಮಾರು 500ಕ್ಕೂ ಹೆಚ್ಚು ಕಡೆ CCTV ಅಳವಡಿಸಲಾಗಿದೆ. ಬಾಂಬ್ ಸ್ಕ್ವಾಡ್ ಹಾಗೂ ಶ್ವಾನದಳದಿಂದ ಪರಿಶೀಲನೆ ನಡೆಯಿತು. ಮಹಿಳೆಯರ ಹಿತದೃಷ್ಟಿಯಿಂದ ಈ ಬಾರಿ ವಿಶೇಷ ಭದ್ರತೆ ಕಲ್ಪಿಸಲಾಗಿದ್ದು ಮಹಿಳೆಯರ ವಿಶ್ರಾಂತಿಗೆ ವಿಶೇಷ ಸ್ಥಳ ನಿಗದಿಪಡಿಸಲಾಗಿದೆ ಎಂದು ಬೆಂಗಳೂರು ಪೊಲೀಸ್ ಆಯುಕ್ತ ಭಾಸ್ಕರ ರಾವ್ ಹೇಳಿದರು. ರಾತ್ರಿ 10 ಗಂಟೆಯಿಂದ ಬೆಂಗಳೂರಿನ ಎಲ್ಲ ಫ್ಲೈಓವರ್ಗಳನ್ನು ಬಂದ್ ಮಾಡಲಿರುವ ಟ್ರಾಫಿಕ್ ಪೊಲೀಸರು ಸಿಸಿ ಕ್ಯಾಮೆರಾ, ಬೈನಾಕ್ಯುಲರ್ಸ್, ವಾಕಿ ಟಾಕಿ ಮತ್ತು ಡ್ರೋನ್ ಮೂಲಕ ಕಣ್ಗಾವಲು ಹಾಕಿದ್ದಾರೆ. ಗಾಂಜಾ ಮತ್ತು ಮಾದಕ ವಸ್ತುಗಳನ್ನು ಪತ್ತೆ ಮಾಡಲು ವಿಶೇಷ ತಂಡ ಶ್ವಾನದಳವನ್ನು ಬಳಸಿಕೊಂಡು ಪರಿಶೀಲನೆ ನಡೆಸಲಾಗುವುದು. BMTC ಮತ್ತು ಮೆಟ್ರೋ ಸೇವೆ ತಡರಾತ್ರಿ 2:30 ಲಭ್ಯವಿರಲಿದೆ. ನೈಟ್ ಲೈಫ್ಗೆ ಯಾವುದೇ ವಿಸ್ತರಣೆ ಇಲ್ಲ. ತಡರಾತ್ರಿ 1 ಗಂಟೆವರೆಗೆ ಮದ್ಯ ಮಾರಾಟ ನಡೆಯಲಿದೆ. 2 ಗಂಟೆವರೆಗೆ ಹೋಟೆಲ್, ಬಾರ್ ಮತ್ತು ಪಬ್ ಓಪನ್ ಇರುತ್ತವೆ ಎಂದು ತಿಳಿದು ಬಂದಿದೆ. ಇದೇ December 19 ಮಂಗಳೂರಿನಲ್ಲಿ ನಡೆದ ಗಲಭೆಗೆ ಸಂಬಂಧಿಸಿದಂತೆ ಮ್ಯಾಜಿಸ್ಟ್ರೇಟ್ ತನಿಖೆ ಆರಂಭವಾಗಿದೆ. ಹೀಗಾಗಿ ಇಲ್ಲಿನ ಕೆಲ ಸ್ಥಳಗಳಿಗೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಂಗಳೂರು ಹಿಂಸಾಚಾರದ ತನಿಖೆಯನ್ನು ರಾಜ್ಯ ಸರ್ಕಾರ ಮ್ಯಾಜಿಸ್ಟ್ರೇಟ್ ತನಿಖೆಗೆ ನೀಡಿದ್ದು, ಉಡುಪಿ ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ತನಿಖೆಗೆ ಆದೇಶಿಸಿತು. ಅದರಂತೆ ಮಂಗಳೂರಿಗೆ ಬಂದ ಉಡುಪಿ ಜಿಲ್ಲಾಧಿಕಾರಿ ಜಗದೀಶ್ ತನಿಖೆ ಆರಂಭಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಗೇಟ್ ಬಳಿಯಿಂದ ಸ್ಟೇಟ್ ಬ್ಯಾಂಕ್ ಪರಿಸರ ಬಳಿ ನೆಲ್ಲಿಕಾಯಿ ರಸ್ತೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ದಾವಣಗೆರೆ ಜಿಲ್ಲೆ ಹರಿಹರದ ಬಳಿ ಇರುವ ತುಂಗಾಭದ್ರಾ ನದಿ ಪಾತ್ರವನ್ನು ಸ್ವಚ್ಛಗೊಳಿಸಲೇಬೇಕೆಂಬ ಜಿದ್ದಿಗೆ ಬಿದ್ದಿರುವ ನನ್ನ ಊರು ನನ್ನ ಹೊಣೆ ವಾಟ್ಸಪ್ ಗ್ರೂಪ್ ತಂಡ ನದಿ ಪಾತ್ರದ ಸ್ವಚ್ಛತೆಗೆ ಮುಂದಾಯಿತು. ಈ ವೇಳೆ ನಗರಸಭೆ ಅಧಿಕಾರಿಗಳು ಹಾಗೂ ಪೌರ ಕಾರ್ಮಿಕರು ಅಲ್ಲದೆ ಸಾರ್ವಜನಿಕರು ಸಾಥ್ ನೀಡಿದರು. ದಾವಣಗೆರೆ ಜಿಲ್ಲೆ ಹರಿಹರ ಒಂದು ಪುಣ್ಯಕ್ಷೇತ್ರ. ಇಲ್ಲಿ ಹರಿಹರೇಶ್ವರರು ನೆಲೆಸಿರುವ ಹಿನ್ನೆಲೆಯಲ್ಲಿ ಈ ಕ್ಷೇತ್ರಕ್ಕೆ ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ಹರಿಹರೇಶ್ವರ ದೇವಸ್ಥಾನದಲ್ಲಿ ತುಂಗಭದ್ರಾ ನದಿ ಹರಿಯುತ್ತದೆ. ಪ್ರತಿ ವರ್ಷ ಮಕರ ಸಂಕ್ರಮಣ ಅಂದರೆ January 14 ತುಂಗಭದ್ರಾ ನದಿ ಪುಣ್ಯಸ್ಥಾನಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ನದಿ ಪಾತ್ರವನ್ನು ಸ್ವಚ್ಛಗೊಳಿಸಲೇಬೇಕೆಂದು ಸಂಕಲ್ಪ ಮಾಡಿ ಸತತ 3 ವಾರಗಳಿಂದ ಸ್ವಚ್ಛತೆ ಆಂದೋಲನ ನಡೆಸುತ್ತಿದ್ದ ನನ್ನ ಊರು ನನ್ನ ಹೊಣೆ ವಾಟ್ಸಪ್ ತಂಡದ ಜೊತೆ ನಾಗರಿಕರು ಮಾತ್ರವಲ್ಲದೆ ಮಾಜಿ ಶಾಸಕ ಬಿಪಿ ಹರೀಶ್, ರಾಘವೇಂದ್ರ ಮಠದ ಪ್ರಧಾನ ಅರ್ಚಕ ವರಾಹಾಚಾರ್ಯ, ನಗರಸಭೆ ಸದಸ್ಯರು, ನಗರಸಭೆ ಆಯುಕ್ತರು, ಹಿರಿಯ ಕಿರಿಯ ಆರೋಗ್ಯ ನಿರೀಕ್ಷಕರು, ಪೌರ ಕಾರ್ಮಿಕರ ತಂಡ ಕೈ ಜೋಡಿಸಿದೆ. ರಾಘವೇಂದ್ರ ಮಠದ ಹಿಂಭಾಗದ ನದಿ ಪಾತ್ರ ಹಾಗೂ ನದಿಯಲ್ಲಿ ಸೇರಿದ್ದ ತ್ಯಾಜ್ಯ ವಸ್ತುಗಳನ್ನು ತೆಗೆದು ಸ್ವಚ್ಛಗೊಳಿಸಲಾಯಿತು. ಮಹಿಳೆಯರು, ಮಕ್ಕಳು ಸೇರಿದಂತೆ ಎಲ್ಲ ವಯೋಮಾನದವರು ಸ್ವಚ್ಛತಾ ಆಂದೋಲನದಲ್ಲಿ ಭಾಗವಹಿಸಿ ನದಿ ಪಾತ್ರವನ್ನು ಸ್ವಚ್ಛಗೊಳಿಸಿದರು. ಗೋಮಾತೆ ಹಿಂದೂ ಧರ್ಮೀಯರಿಗೆ ಪವಿತ್ರವಾದ ಪ್ರಾಣಿ, ಅಲ್ಲದೆ ದೇವರ ಸ್ವರೂಪ ಎಂದು ಕೂಡ ನಂಬುತ್ತಾರೆ. ಇಂತಹ ಗೋಮಾತೆಗೆ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕು ಮಾಂಗೂರು ಗ್ರಾಮದ ಕುಟುಂಬಸ್ಥರೊಬ್ಬರು
ಇತ್ತೀಚೆಗೆ ಸೀಮಂತ ಕಾರ್ಯ ನೆರವೇರಿಸಿದರು. ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಗೋಮಾತೆಯ ಉಡಿದುಂಬಿದರು. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಮಂಗೂರು ಗ್ರಾಮದಲ್ಲಿ ರಾವ್ ಸಾಹೇಬ ಜಿನ್ನಪ್ಪ ಮಣಕಾಪುರೆ ಅವರಿಗೆ ಸೇರಿದ ಹಸು ಗರ್ಭಧರಿಸಿತ್ತು. ಮಣಕಾಪುರೆ ಕುಟುಂಬಸ್ಥರು ತಮ್ಮ ಗರ್ಭಿಣಿ ಗೋಮಾತೆಗೆ ಸೀಮಂತ ಕಾರ್ಯಕ್ರಮ ನೆರವೇರಿಸಿದ್ದಾರೆ. ಹಸುವಿಗೆ ಉಡಿತುಂಬಿ ಹೂಮಾಲೆ ಹಾಕಿ ಹೂಗಳ ದಂಡೆಯನ್ನು ಕಟ್ಟಿ ಹಸಿರು ಬಳೆ ತೊಡಿಸಿ ಸೀರೆಯನ್ನು ತೊಡಿಸಿ ಸಿಂಗರಿಸಿದರು. ಜೊತೆಗೆ ಗ್ರಾಮದ ಮುತ್ತೈದೆಯರು ಉಡಿತುಂಬಿದರು. ಹಸುವಿಗೆ ಉಡಿತುಂಬುವ ಅಪರೂಪದ ಸೀಮಂತ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರು ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ಮಣಕಾಪುರೆ ಕುಟುಂಬಸ್ಥರು ಸೇರಿದಂತೆ ಅನೇಕ ಹೆಣ್ಣು ಮಕ್ಕಳು ಹಾಗೂ ಪುರುಷರು ಭಾಗಿಯಾಗಿದ್ದರು. ಇವರೆಲ್ಲರೂ ಹಸುವಿನ ಸೀಮಂತ ಕಾರ್ಯಕ್ಕೆ ಸಾಕ್ಷಿಯಾದರು. ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಸಂಪ್ರದಾಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈಗ ಒಂದು ಸಣ್ಣ ವಿರಾಮ. ಮತ್ತೆ ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಮಸ್ಕಾರ, ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಮಾದಕ ದ್ರವ್ಯಗಳ ಸಾಗಾಟ ಮೇಲೆ ಮೀರುತ್ತಿದ್ದು ಬೀದರ್ನಲ್ಲಿ ಅಕ್ರಮ ಗಾಂಜಾ ಸಾಗಿಸುತ್ತಿದ್ದ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಇವರಿಂದ ಅಕ್ರಮ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ಬೀದರ್ ಜಿಲ್ಲೆ ಅವರ ತಾಲೂಕಿನ ವನಮಾರಪಳ್ಳಿ ಚೆಕ್ಪೋಸ್ಟ್ ಬಳಿ ಅಬಕಾರಿ ಪೊಲೀಸ್ ತಪಾಸಣೆ ವೇಳೆಯಲ್ಲಿ ಹರಿಯಾಣ ಮೂಲದಿಂದ ತಮಿಳುನಾಡಿನ ಚೆನ್ನೈಗೆ ಗಾಂಜಾ ಸಾಗಾಟ ಮಾಡುತ್ತಿದ್ದ ಸರ್ಜಿತ್ ಸಿಂಗ್ ನಾರಾಯಣ್ ಸಿಂಗ್ ಎಂಬಾತ ಅಕ್ರಮವಾಗಿ ಲಾರಿಯಲ್ಲಿ 2.5 ಲಕ್ಷ ಮೌಲ್ಯದ ಗಾಂಜಾ ಸಾಗಾಟ ಮಾಡುವಾಗ ಪೊಲೀಸರ ಬಲಿಗೆ ಬಿದ್ದಿದ್ದಾನೆ. ಬಂಧಿತ ಆರೋಪಿ ಹರಿಯಾಣ ರಾಜ್ಯದ ಉನ್ನಾ ಜಿಲ್ಲೆಯ ಅಥವಾನ್ ಗ್ರಾಮದವನಾಗಿದ್ದು ಮಹಾರಾಷ್ಟ್ರ ಮಾರ್ಗವಾಗಿ ರಾಜ್ಯದ ಗಡಿ ಮೂಲಕ ಹೈದರಾಬಾದ್ನಿಂದ ಚೆನ್ನೈಗೆ ಗಾಂಜಾ ಸಾಗಾಟ ಮಾಡ್ತಾ ಇದ್ದ. ಹೊಸ ವರ್ಷಾಚರಣೆ ಸಂಭ್ರಮದಲ್ಲಿ ಯುವಕರಿಗೆ ಮಾದಕ ವಸ್ತುಗಳ ಸಾಗಾಟ ಆಗಿದೆ ಎಂದು ವಿಚಾರಣೆ ವೇಳೆಯಲ್ಲಿ ಗೊತ್ತಾಗಿದೆ. ಅಬಕಾರಿ ಜಿಲ್ಲಾಧಿಕಾರಿ ಸಿದ್ದರಾಮಪ್ಪ ತಾಳಿಕೋಟೆ, ಸಿಪಿಐ ಅನಿಲ್ ಕುಮಾರ್, ಪಿಎಸ್ಐ ಸತ್ಯನಾರಾಯಣ ಸೇರಿದಂತೆ ಸಿಬ್ಬಂದಿ ಉಪಸ್ಥಿತರಿದ್ದರು. ಬಿಬಿಎಂಪಿ ಎಷ್ಟೇ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡರೂ ಅಲ್ಲಲ್ಲಿ ತ್ಯಾಜ್ಯ ವಿಲೇವಾರಿ ತಪ್ಪುತ್ತಿಲ್ಲ. ಹೀಗಾಗಿ ಕೆಆರ್ ಪುರಂನ ಪೌರ ಕಾರ್ಮಿಕರು ತ್ಯಾಜ್ಯವಿರುವ ಸ್ಥಳದಲ್ಲಿ ರಂಗೋಲಿ ಬಿಡಿಸುವ ಮೂಲಕ ಗಮನ ಸೆಳೆದಿದ್ದಾರೆ. ಈ ಕುರಿತು ಒಂದು ವರದಿ. ಎಲ್ಲೆಂದರಲ್ಲಿ ಕಸ ಹಾಕಿ ಹಾಳು ಮಾಡುತ್ತಿರುವುದಕ್ಕೆ ಮಹದೇವಪುರ ವಲಯ ಬಿಬಿಎಂಪಿ ಪೌರ ಕಾರ್ಮಿಕರು ಒಂದೊಳ್ಳೆ ಉಪಾಯ ಕಂಡುಕೊಂಡಿದ್ದಾರೆ. ಕಸ ಹಾಕಿರುವ ಜಾಗವನ್ನು ಶುಚಿಗೊಳಿಸಿ ಆ ಜಾಗದಲ್ಲಿ ರಂಗೋಲಿ ಬಿಡಿಸಿ ಸುಂದರ ಜಾಗವನ್ನಾಗಿ ಪರಿವರ್ತಿಸಿದ್ದಾರೆ. ಮಹದೇವಪುರ ವಲಯ ಜಂಟಿ ಆಯುಕ್ತ ವೆಂಕಟಾಚಲಪತಿ ನೇತೃತ್ವದಲ್ಲಿ ಈ ಕಾರ್ಯ ಆರಂಭಿಸಿದ್ದು ಕೆಲ ಜಾಗಗಳಲ್ಲಿ ಗಿಡಗಳನ್ನು ನೆಟ್ಟು ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ತಿಳಿಸಿದ್ದಾರೆ. ಸ್ಥಳೀಯರಾದ ನಾಗಭೂಷಣ ರೆಡ್ಡಿ ಅವರು ಹೇಳುವುದು ಹೀಗೆ. ಮಹದೇವಪುರ ವಲಯ ವ್ಯಾಪ್ತಿಯಲ್ಲಿ 70ಕ್ಕೂ ಹೆಚ್ಚು ಬ್ಲಾಕ್ ಸ್ಪಾಟ್ಗಳನ್ನು ಗುರುತಿಸಿ ಶುಚಿಗೊಳಿಸಿ ಜನರಿಗೆ ಅರಿವು ಮೂಡಿಸುವ ಕೆಲಸ ಮಾಡಲಾಗಿದೆ. ಈ ಕಾರ್ಯಕ್ಕೆ ಸಾರ್ವಜನಿಕರು ಕೈಜೋಡಿಸುವಂತೆ ಮನವಿ ಮಾಡಲಾಗಿದೆ.
ಅವ್ರ ಮುಖಾಂತರ ಬಂದ್ಬಿಟ್ಟು ಇಲ್ಲಿ ಸ್ಕೂಲ್ ಇದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ದೊಡ್ಡನೋಕಿಂದೆ ಅಂತೇಳಿ ಸ್ಕೂಲ್ ಹಿಂದೆನೇ ಬಂದ್ಬಿಟ್ಟು ಎಲ್ಲ ಬಂದ್ಬಿಟ್ಟು ಕಸ ಹಾಕ್ಬಿಟ್ಟು ಹೋಗ್ತಾಯಿದ್ರು. ಇವತ್ತು ಬಂದ ನಾವು ಗಿಡ ನಾಟುವ ಮುಖಾಂತರ ಮತ್ತು ಬಂದ್ಬಿಟ್ಟು ರಂಗೋಲಿ ಬಿಡಿಸೋ ಮುಖಾಂತರ ಇವತ್ತಿನ ಎರಡಿಕೇಟ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇದನ್ನು ಮತ್ತೆ ಆಗದಿರೋಂಗೆ ನಮ್ಮಲ್ಲಿ ನಾವು ಇದಾಕ್ಕೊಳ್ತೀವಿ, ನಮ್ಮ ಸ್ಟಾಫ್ನೆಲ್ಲ ಇದಾಕೊಂಡು ಡೇ ಟು ಡೇ ನೈಟು ಮಾಡಿಕೊಂಡು ಅಬ್ಸರ್ವ್ ಮಾಡಿ ಯಾವುದು ಆಗದಿರೋಂಗೆ ನೋಡ್ಕೊಳ್ತೀವಿ. ರಾತ್ರಿಯಲ್ಲಿ ನಾವು ಸುಮಾರು ಪಾಳೆಯ ಮಾಡಿ ಅದನ್ನು ಈಗಾಗಲೇ ಸುಮಾರು ಕಡೆ ಎಲ್ಲ ಸ್ವಲ್ಪ ಸುವ್ಯವಸ್ಥಿತಿ ತಂದಿದ್ದೀವಿ. ಅವ್ರಿಗೆ ಹಿಡಿದು ಅವರಿಂದ ಶುಲ್ಕ ಇದು ದಂಡ ಹಾಕ್ಸಿ ಅವ್ರಿಗೆ ಕಮಾಂಡೆಗಳ ಜೊತೆಲಿ ಇದ್ಕೊಂಡು ಸುಮಾರು ದಿನ ನಾವು ಮಾಡಿದ್ದೀವಿ. ಈಗ ನಮ್ಮಲ್ಲಿ 60-80 ಇತ್ತು, ಈಗ 20-15 ಬಂದಿದೆ. ಆ ಇನ್ನು ಉಳಿದಿರೋದನ್ನು ನಾವು ಶೀಘ್ರದಲ್ಲಿ ಮುಗಿಸ್ತೀವಿ. ಅದೇ ಬೆಳಗಾವಿ ಜಿಲ್ಲೆ ಕಾಕತಿ ಬಳಿಯ ಇಂಡಾಲ್ ಕಂಪನಿ ಆಸಿಡ್ ಅನ್ನು ಕೆರೆಗೆ ಚೆಲ್ಲುತ್ತಿದ್ದು ಇದರಿಂದ ಬೆಳೆ ಹಾನಿಯಾಗಿದೆ. ಹೀಗಾಗಿ ಪರಿಹಾರಕ್ಕೆ ಆಗ್ರಹಿಸಿ ರೈತರು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ಕಾಕತಿ ರೈತರು ಪ್ರತಿಭಟನೆ ನಡೆಸಿ ಇಂಡಾಲ್ಕೋ ಕಂಪನಿಯು ಕೂಡಿಟ್ಟ ಆಸಿಡ್ ನೀರಿನ ಕೆರೆಯು ಒಡೆದು ಹೋಗಿದ್ದು ಮಳೆಗಾಲದ ಸಂದರ್ಭದಲ್ಲಿ ನೀರು ಹರಿದು ಸುತ್ತಮುತ್ತಲಿನ ಬೆಳೆಯೆಲ್ಲ ಸಂಪೂರ್ಣವಾಗಿ ನಾಶವಾಗಿದೆ. ಕೂಡಲೇ ಇಂಡಾಲ್ ಕಂಪನಿಯು ಬೆಳೆ ಹಾನಿಯಾದ ಜಮೀನುಗಳನ್ನು ಸಮೀಕ್ಷೆ ಮಾಡಿ ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಇದೇ ಕಂಪನಿ ನೀರಿನಿಂದ ಸುತ್ತಲಿನ 2-3 ಸೇತುವೆಗಳು ಮುರಿದು ಬಿದ್ದಿದ್ದು ಸಂಪರ್ಕಕ್ಕೆ ತೊಂದರೆಯಾಗುತ್ತಿದ್ದು ಅವುಗಳನ್ನು ದುರಸ್ತಿಪಡಿಸಿಕೊಡುವಂತೆ ಮನವಿ ಸಲ್ಲಿಸಿದರು. ಈ ವೇಳೆ ಮಹಂತೇಶ ದಂಡಿಗೆ ಮಾತನಾಡಿ ಇಂಡಾಲ್ ಕಂಪನಿ ಆಸಿಡ್ ಕೆರೆ ಒಡೆದಿದ್ದರ ಪರಿಣಾಮ ರೈತರ ಬೆಳೆ ಹಾನಿಯಾಗಿದ್ದು ಪರಿಹಾರ ಕೇಳಲು ಹೋದರೆ ಕಂಪನಿ ಅಧಿಕಾರಿ ರವಿ ಮಸಗುಪ್ಪಿ ರೈತರನ್ನು ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾರೆ, ಅವರನ್ನು ಕೆಲಸದಿಂದ ವಜಾಗೊಳಿಸುವಂತೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕಾಕತಿ ಗ್ರಾಮದ ಸ್ಥಳೀಯ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ರವಿ ಮಸಗುಪ್ಪಿ ಅವರು ನಮಗೆ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆ ಕೊಡದೆ ರೈತರಿಗೆ ಒಂದು ಅಂಜಿಕೆಯ ವಾತಾವರಣವನ್ನು ನಿರ್ಮಿಸಿದನು. ಅವನು ರೈತರಲ್ಲಿ ತನಗೆ ಏನು ಬಾಯಿಗೆ ಬಂದಂಥ ಅದು ಮಾತಾಡಿ ಆ ಜನರಿಗೆ ಒಟ್ಟು ಓಡಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದಾನೆ. ಅವರಿಗೆ ಯಾವುದೇ ಒಂದು ನಾವು ಹೆಲ್ಪ್ ಕೊಡ್ತೀವೋ ಮತ್ತು ನಾವು ಏನು ಕೊಡ್ತೀವೋ ಅನ್ನೋಂಥ ಯಾವುದೋ ಒಂದು ನ್ಯೂಸ್ ಹೇಳಿದ ಅವನು ಒಂದು ಜನರಲ್ಲಿ ಒಂದು ಭೀತಿ ಉಂಟು ಮಾಡೋವಂಥ ವ್ಯಕ್ತಿಯಾಗಿದ್ದಾನೆ ಅವನು. ಅದಕ್ಕಾಗಿ ಅವನಿಂದ ನಾವು ಆ ಫ್ಯಾಕ್ಟ್ರಿಯಿಂದ ಅವನು ತೆಗಿಬೇಕು ಅನ್ನೋಂಥ ರೈತರ ಒಂದು ಮನವಿ ಇದೆ. ಯಾಕಂತಂದರೆ ಅವನು ಅವನು ಜನರಿಗೆ ಯಾವುದೇ ಥರದ ರೈತರಿಗೆ ಅವನ ಬದ್ದಲ ಒಳ್ಳೆಯ ಅಭಿಪ್ರಾಯ ಇಲ್ಲ ಮತ್ತು ಅವನನ್ನು ಅವರು ಯಾವುದೇ ಥರದ ರೈತರಿಗೆ ಅನುಕೂಲ ಆಗುವಂಥ ಅವನು ಕೆಲಸ ಮಾಡ್ತಾ ಇಲ್ಲ. ಆದ ಕಾರಣ ರೈತರು ಏನು ಮಾಡ್ತಿದ್ದಾರೆ, ಅವನು ಮೊದಲು ಅವನ ಕೆಲಸನ ತೆಗೆದು ಆ ಜಾಗಕ್ಕೆ ಬೇರೆದವ್ರು ಹಾಕಬೇಕು ಅನ್ನುವಂಥ ಒಂದು ಮನವಿ ಇದೆ. ಈಗ ಒಂದು ಸಣ್ಣ ವಿರಾಮ. ನಾವು ನಮ್ಮವರು ಇದೊಂದು ಸಾಧಕರ ವೇದಿಕೆ. ಸಮಾಜದ ಸ್ವಾಸ್ಥ್ಯ ಕಾಪಾಡಲು ಶ್ರಮಿಸುತ್ತಿರುವ ಅಲ್ಲದೆ ಸಿನಿಮಾ, ಕಿರುತೆರೆ, ರಂಗಭೂಮಿ, ಸಂಗೀತ, ನೃತ್ಯ, ಸಾಹಿತ್ಯ, ಕಾವ್ಯ, ಶಿಕ್ಷಣ, ನಾಡುನುಡಿ, ನೆಲಜಲ ಸಂರಕ್ಷಣೆ, ಸಮಾಜ ಸೇವೆ, ವೈದ್ಯಕೀಯ, ಐಟಿ ಬಿಟಿ ಮುಂತಾದ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ಸಾಧಕರನ್ನು ಪರಿಚಯಿಸುವುದೇ ನಾವು ನಮ್ಮವರು ಕಾರ್ಯಕ್ರಮದ ಸದುದ್ದೇಶ. ಸಂಪರ್ಕಿಸಿ ಉದಯ ನ್ಯೂಸ್ ಕರ್ನಾಟಕ ನಾವು ನಮ್ಮವರು ವಿಭಾಗ. ದೂರವಾಣಿ ಸಂಖ್ಯೆ 0800-297-7247, 0800-297-2147, ಇಮೇಲ್ udaynewskarnataka@gmail.com. ನಾವು ನಮ್ಮವರು. ವೀಕ್ಷಿಸಿ ಉದಯ ನ್ಯೂಸ್ ಕರ್ನಾಟಕದಲ್ಲಿ. ಮತ್ತೆ ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಅತಿವೃಷ್ಟಿಯಿಂದ ಬೆಳಗಾವಿ ಜಿಲ್ಲೆ ತತ್ತರಿಸಿ ಹೋಗಿದ್ದು ಇಲ್ಲಿನ ನಿರಾಶ್ರಿತರಿಗೆ, ಸಂತ್ರಸ್ತರಿಗೆ ಈವರೆಗೂ ನಿರೀಕ್ಷಿತ ರೀತಿಯಲ್ಲಿ ಪರಿಹಾರ ದೊರೆತಿಲ್ಲ ಎಂದು ಆಗ್ರಹಿಸಿ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಭಾರೀ ಪ್ರತಿಭಟನೆ ನಡೆಸಿದರು. ಅಲ್ಲದೆ ಸಂತ್ರಸ್ತರಿಗೆ ನೆರವು ನೀಡುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಈ ವೇಳೆ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ಪ್ರವಾಹ ಬಂದು 4 ತಿಂಗಳು ಗತಿಸಿದರು. ನಿರಾಶ್ರಿತರಿಗೆ ಸರ್ಕಾರದಿಂದ ಸಿಗಬೇಕಿದ್ದ ಪರಿಹಾರ ಇನ್ನೂ ಸರಿಯಾಗಿ ದೊರೆತಿಲ್ಲ. ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಲಂಚದ ಆಸೆಯ ಕಟ್ಟು ಬಿದ್ದು ಕೆಲಸ ಮಾಡುತ್ತಿದ್ದಾರೆ. ದುಡ್ಡು ಕೊಟ್ಟವರಿಗಷ್ಟೇ ಕೆಲಸಗಳಾಗುತ್ತಿವೆ. ಯೋಜನೆ ಇದ್ದರೂ ಬಡವರು ಪರದಾಡುವಂತಾಗಿದ್ದು ಕೂಡಲೇ ಜಿಲ್ಲಾಡಳಿತ ಇತ್ತ ಕಡೆ ಗಮನ ಹರಿಸಬೇಕೆಂದು ಮನವಿ ಸಲ್ಲಿಸಿದರು.
ಈ ವೇಳೆ ಸಂಘಟನಾ ರಾಜ್ಯಾಧ್ಯಕ್ಷ ಗಂಗಾಧರ ದೊಡ್ಡಮನಿ ಮಾತನಾಡಿ, ಪ್ರವಾಹ ಸಂದರ್ಭದಲ್ಲಿ ಉಂಟಾದ ಮನೆಗಳ ಹಾನಿಗೆ ನಿರಾಶ್ರಿತ ಜನರು ಅರ್ಜಿ ಸಲ್ಲಿಸಿದರು. ಅಧಿಕಾರಿಗಳು ಬೇಜವಾಬ್ದಾರಿ ತೋರುತ್ತಿದ್ದಾರೆ. ಲಂಚದ ಆಸೆಗೆ ಬಿದ್ದ ಗ್ರಾಮ ಲೆಕ್ಕಾಧಿಕಾರಿಗಳು ಲಂಚ ಕೊಟ್ಟವರ ಕೆಲಸ ಮಾಡಿಕೊಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಲವಾರು ನಿರಾಶ್ರಿತರು ದಾಖಲೆಯನ್ನು ಸರ್ಕಾರಕ್ಕೆ ಸಲ್ಲಿಸಿಲ್ಲ, ನಮ್ಮ ದಾಖಲೆಗಳು ಮಿಸ್ ಆಗಿವೆ ಎಂದು ಹೇಳುತ್ತಿದ್ದಾರೆ ಎಂದರು. ಈ ವೇಳೆ ರಾಜು ಪಾಟೀಲ್, ಸಂತೋಷ್ ದಮ್ಮಣಗಿ, ವಸಂತ್ ದೊಡ್ಡಮನಿ, ನಾರಾಯಣ ಮಲಾಯಿ, ಅಪ್ಪಾಜಿ ಚೌಗಲೆ ಸೇರಿದಂತೆ ಸುಮ್ ಸುಮ್ನೆ ಇನ್ನಾಕರ್ನ ಬೇರೆ ಬೇರೆ ಕಾರಣ ಹೇಳಿ ಯಾವುದು ಬೇರೆ ಬೇರೆ ಕಾರಣ ಇವ್ರನ್ನ ಹಂಗೆ ಕಳಿಸ್ತಾ ಇದ್ದಾರೆ. 4 ತಿಂಗಳಾಯ್ತು, ಇನ್ನು ಮಟ್ಟ ಪರಿಹಾರ ಸಿಕ್ಕಿಲ್ಲ. ಇವ್ರ ಮನೆ ಪೂರ್ತಿಯಾಗಿ ಬಿದ್ದೈತಿ ಆನಂದ್ ಭೋಪ್ಲಾಪುರ ಅವ್ರದ್ದು. ಮತ್ತು ಅಧಿಕಾರಿಗಳು ಅವನ್ನ ನಾಟ್ ಓಕೆ ಅಂತಾರೆ, ರದ್ದು ಡೀಟ್ ಆಗಿದೆ ಅಂತಾರೆ. ಈ ಥರ 12 ಕಾರಣ ಹೇಳ್ತಾ ಇದ್ದಾರೆ. ಇವ್ರಿಗೆ ದುಡ್ಡು ಕೊಟ್ಟರೆ ಅಷ್ಟೇ ಇವರು ಏನೋ ಪರಿಹಾರ ಕೊಡೋಂಗೆ ಅನಿಸ್ತಾ ಇದ್ದಾರೆ. ಅಥವಾ ಯಾರಾದರೂ ರಾಜಕಾರಣಿ ಆಗಲಿ ಅಥವಾ MLA MPಗಳವರ ಒಂದು ಪ್ರಭಾವ ಅಥವಾ ರೆಫರೆನ್ಸ್ ತಂದರೆ ಮಾತ್ರ ಇವರು ಪರಿಹಾರ ಕೊಡ್ತಾ ಇದೆ ಆ ಥರ ಅನಿಸ್ತಾ ಇದೆ. ಆದ್ದರಿಂದ ಇವತ್ತು ನೇರವಾಗಿ ನಾವು ಜಿಲ್ಲಾಧಿಕಾರಿ ಭೇಟಿ ಆಗ್ಲಿಕ್ಕೆ ಬಂದಿದ್ದೀವಿ. ಇವತ್ತು ಸ್ವಲ್ಪ ಜನ ಬಂದಿದ್ದೀವಿ ಮಾತ್ರ, ಇವರು ಪರಿಹಾರ ಸಿಗಲಿಲ್ಲ ಅಂದರೆ ನಾವು ನಮ್ಮ ಸಮಿತಿ ವತಿಯಿಂದ ಉಗ್ರ ಹೋರಾಟ ಮಾಡ್ತೀವಿ. ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ. ಇಲ್ಲಿನ ಮಹಾಲಕ್ಷ್ಮಿ ಮೋಟಾರ್ಸ್ ಮಳಿಗೆಗೆ ನುಗ್ಗಿದ ಕಳ್ಳರು ಹತ್ತಿರ 25,000 ರೂಪಾಯಿ ಕದ್ದೊಯ್ದಿದ್ದಾರೆ. ಈ ಕೃತ್ಯ CCTVಯಲ್ಲಿ ಸೆರೆಯಾಗಿದೆ, ಪ್ರಕರಣ ದಾಖಲಾಗಿದೆ. ಬೀದರ್ ಜಿಲ್ಲೆ ಭಾಲ್ಕಿ ಪಟ್ಟಣದಲ್ಲಿ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದಾರೆ. ನಿರಂಜನ ಅಸ್ಟೂರೆ ಮಾಲೀಕತ್ವದ ಮಹಾಲಕ್ಷ್ಮಿ ಮೋಟಾರ್ ಶೋರೂಮ್ನಲ್ಲಿ ಕಳ್ಳತನ ನಡೆದಿದೆ. ಕಳ್ಳರು ಶಟರ್ ಮುರಿದು ಗ್ಲಾಸ್ ಒಡೆದು ಅಲ್ಮೇರದಲ್ಲಿದ್ದ 24,500 ರೂಪಾಯಿ ಹಣ ದೋಚಿಕೊಂಡು ಪರಾರಿಯಾಗಿದ್ದಾರೆ. ಅಂದಾಜು 33,000 ಬೆಲೆ ಬಾಳುವ ಉಪಕರಣಗಳನ್ನು ಧ್ವಂಸಗೊಳಿಸಿದ್ದಾರೆ. ಇನ್ನು ಭಾಲ್ಕಿಯ ಶಿವಾಜಿ ವೃತ್ತದಲ್ಲಿರುವ ವೈನ್ ಶಾಪ್ಗೂ ಕಳ್ಳರು ನುಗ್ಗಿ ಬರಿಗೈಯಿಂದ ವಾಪಸ್ಸಾಗಿದ್ದಾರೆ. ಸುದ್ದಿ ತಿಳಿದ ತಕ್ಷಣ ನಗರ ಪೊಲೀಸ್ ಠಾಣೆ CPI ರಮೇಶ್ ಕುಮಾರ್ ಮೈಲೂರ್ಕರ್ ಸ್ಥಳಕ್ಕೆ ಧಾವಿಸಿ ಶೋರೂಮ್ ಪರಿಶೀಲನೆ ನಡೆಸಿ ಶ್ವಾನದಳವನ್ನು ಕರೆಸಿ ತಪಾಸಣೆ ಮಾಡಿಸಿದರು. ಈ ಬಗ್ಗೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಲ್ಲಿನ ಡಾಕ್ಟರ್ ರವೀಂದ್ರ ಪಾಟೀಲ್ ಎಂಬುವರ ಮನೆಯಲ್ಲಿ ಕಳ್ಳರು ಕೈಚಳಕ ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ 20 ಲಕ್ಷ ರೂಪಾಯಿ ಬೆಲೆ ಬಾಳುವ ಬಂಗಾರ ಕದ್ದೊಯ್ದಿದ್ದಾರೆ. ಬೀದರ್ನ ಬಸವನಗರದಲ್ಲಿ ವೈದ್ಯರ ಮನೆ ಇದೆ. ಸುದ್ದಿ ತಿಳಿಯುತ್ತಿದ್ದಂತೆ ಗಾಂಧಿಗಂಜ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರಿಂದ ಪರಿಶೀಲನೆ ನಡೆಸಿದರು. ಕಳ್ಳತನದ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಈ ಕುರಿತು ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾರ್ಕೋಟಿಕ್ ಸ್ಪೆಷಲಿಸ್ಟ್ ಆಯ್ತು. ಕರ್ನಾಟಕ ಪತ್ರಕರ್ತರ ಸಹಕಾರ ಸಂಘದ 70ನೇ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪ್ರಧಾನ ಅಂಚೆ ಕಚೇರಿಯಲ್ಲಿ ನೂತನ ಅಂಚೆ ಲಕೋಟೆ ಹಾಗೂ 2020ರ ನೂತನ ಕ್ಯಾಲೆಂಡರ್ ಅನ್ನು ರಾಜ್ಯಸಭಾ ಸದಸ್ಯ ಡಾಕ್ಟರ್ ಎಲ್ ಹನುಮಂತಯ್ಯ ಲೋಕಾರ್ಪಣೆಗೊಳಿಸಿದರು. ಕರ್ನಾಟಕ ಪತ್ರಕರ್ತರ ಸಹಕಾರ ಸಂಘದ ವತಿಯಿಂದ ಬೆಂಗಳೂರಿನ ಪ್ರಧಾನ ಅಂಚೆ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಘದ 70ನೇ ವರ್ಷಾಚರಣೆಯ ನೆನಪಿನ ವಿಶೇಷ ಅಂಚೆ ಲಕೋಟೆ ಹಾಗೂ 2020ರ ಸಾಲಿನ ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ರಾಜ್ಯಸಭೆ ಸದಸ್ಯ ಡಾಕ್ಟರ್ ಎಲ್ ಹನುಮಂತಯ್ಯ, ಕರ್ನಾಟಕ ವೃತ್ತ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಡಾಕ್ಟರ್ ಚಾರ್ಲ್ಸ್ ಲೋವೋ, ಸಂಘದ ಅಧ್ಯಕ್ಷರಾದ MS ರಾಜೇಂದ್ರ ಕುಮಾರ್ ಈ ಸಂದರ್ಭದಲ್ಲಿ ಅಂಚೆ ಲಕೋಟೆ ಹಾಗೂ ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು. ಇದೇ ಸಂದರ್ಭದಲ್ಲಿ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಈ ವೇಳೆ ಸಂಘದ ಉಪಾಧ್ಯಕ್ಷ ಎಸ್ ಲಕ್ಷ್ಮೀನಾರಾಯಣ, ಖಜಾಂಚಿ ಇತಿರಾಜು, ನಿರ್ದೇಶಕರಾದ ಸುಮನಾ ಲಕ್ಷ್ಮೀ, ಶಿವಣ್ಣ, ಸಚ್ಚಿದಾನಂದ ಕುರುಗುಂದ್, ರಾಘವೇಂದ್ರ, ಸಂಘದ ಕಾರ್ಯದರ್ಶಿ AS ನಾಗರಾಜ ಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ವರ್ಷದ ಸ್ವಾಗತಕ್ಕೆ ಸಿಲಿಕಾನ್ ಸಿಟಿ ಸಜ್ಜು. ಬೆಂಗಳೂರಿನಾದ್ಯಂತ ಪೊಲೀಸ್ ಕಣ್ಗಾವಲು. MGA ರಸ್ತೆ, ಬ್ರಿಗೇಡ್ ರೋಡ್ ಸೇರಿದಂತೆ ಹಲವೆಡೆ ಭಾರೀ ಬಂದೋಬಸ್ತ್. ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಬೆಳಗಾವಿಯಲ್ಲಿಯೂ ಕಾಕಿ ಪಡೆ ಗಸ್ತು. ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ. 2019ಕ್ಕೆ ವಿದಾಯ, 2020ಕ್ಕೆ ಸ್ವಾಗತ. ನನ್ನ ಊರು ನನ್ನ ಹೊಣೆ ತಂಡದಿಂದ ತುಂಗಭದ್ರಾ ನದಿ ಪಾತ್ರ ಸ್ವಚ್ಛತಾ ಕಾರ್ಯ. ಸ್ವಚ್ಛತಾ ಆಂದೋಲನಕ್ಕೆ ಪಾಲಿಕೆ, ಜಿಲ್ಲಾಡಳಿತ ಸಾಥ್. ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ಕೆ ನಾಗರಿಕರು ಭಾಗಿ. ಮತ್ತು ಪ್ರೀತಿಯಿಂದ ಸಾಕಿದ ಗೋಮಾತೆಗೆ ಸೀಮಂತ ಕಾರ್ಯ. ಅಪರೂಪದ ಘಟನೆಗೆ ಸಾಕ್ಷಿಯಾದ ಮಾಂಗೂರು ಗ್ರಾಮ. ಈ ಸಂಪ್ರದಾಯಕ್ಕೆ ಗ್ರಾಮಸ್ಥರ ಮೆಚ್ಚುಗೆ. ಇಲ್ಲಿಗೆ ಉದಯ ನ್ಯೂಸ್ ಕರ್ನಾಟಕ ಸುದ್ದಿ ಮುಕ್ತಾಯವಾಯಿತು. ಎಲ್ಲರಿಗೂ ವಂದನೆಗಳು.